ಬಿಜೆಪಿಯಲ್ಲಿ ಮತ್ತೆ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದ್ದಾವೆ. ರಾಜ್ಯಾಧ್ಯಕ್ಷ ಮತ್ತು ವಿರೋಧ ಪಕ್ಷದ ನಾಯಕನ ಆಯ್ಕೆ ವಿಚಾರವಾಗಿ ಮತ್ತೊಂದಷ್ಟು ಕಸರತ್ತುಗಳು ಮತ್ತೆ ನಡೀತಾ ಇದ್ದಾವೆ. ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಗರಿಗೆದರಿದೆ ರಾಜಕೀಯ. ಹಾಗಾದ್ರೆ ಇಂದೇ ಫೈನಲ್ ಆಗುತ್ತಾ ವಿರೋಧ ಪಕ್ಷದ ನಾಯಕನ ಹೆಸರು? ಬಿಜೆಪಿ ಚಾಣಕ್ಯನ ನೇತೃತ್ವದಲ್ಲಿ ಇಂದು ಮಹತ್ವದ ಸಭೆ ನಡೆಯಲಿದೆ. ಮತ್ತೊಮ್ಮೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ನೇತೃತ್ವದಲ್ಲಿ ನಡೆಯುವಂತಹ ಈ ಮೀಟಿಂಗ್ ನಲ್ಲಿ ಏನಾದರೂ ಒಂದು ರಿಸಲ್ಟ್ ಹೊರಗಡೆ ಬರುತ್ತಾ ಕಾದು ನೋಡಬೇಕಾಗಿದೆ. ಡೆಲ್ಲಿಯಲ್ಲಿ ಬೊಮ್ಮಾಯಿ ಶಾ ಮಹತ್ವದ ಮೀಟಿಂಗ್ ಅನ್ನು ನಡೆಸುತ್ತಾರೆ. ಮತ್ತೊಮ್ಮೆ ಡೆಲ್ಲಿಯಲ್ಲಿ ಬಸವರಾಜ ಬೊಮ್ಮಾಯಿ ಹಾಗೂ ಅಮಿತ್ ಶಾ ಮೀಟಿಂಗ್ ಅನ್ನು ನಡೆಸುತ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕನ ಆಯ್ಕೆ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆಯ ಚರ್ಚೆಯ ಸಾಧ್ಯತೆ ಬಹಳ ಹೆಚ್ಚಾಗಿದೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ, ಕರೆ ಕೊಟ್ಟಿದೆ, ಈ ಸಂದರ್ಭದಲ್ಲಿ ಬನ್ನಿ ಅಂತ ಹೇಳಿದೆ. ಈ ಆಹ್ವಾನದ ಹಿನ್ನೆಲೆಯಲ್ಲಿ ಹೋದ ಸಂದರ್ಭದಲ್ಲಿ ಒಂದು ಮಹತ್ವದ ಮೀಟಿಂಗ್ ನಡೆಯುತ್ತೆ. ಬಿಜೆಪಿಯಲ್ಲಿ ಬಹು ಚರ್ಚಿತ ವಿಷಯ ಅಂತ ಹೇಳಿದ್ರೆ ಇದು ಎರಡೇ ಅಂತ ಹೇಳ್ಬೋದು ಸದ್ಯಕ್ಕೆ. ಯಾಕಂತ ಹೇಳಿದ್ರೆ ವಿರೋಧ ಪಕ್ಷದ ನಾಯಕನಿಲ್ಲದೆ ಅಧಿವೇಶನವನ್ನು ಎದುರಿಸಿದ ಇತಿಹಾಸವನ್ನು ಬಿಜೆಪಿ ಕೊಟ್ಟಿದೆ. ಮತ್ತು ಚುನಾವಣೆಯಲ್ಲಿ ಹೀನಾಯ ಸೋಲನ್ನು ಅನುಭವಿಸಿದ ನಂತರದ ಸಂದರ್ಭದಲ್ಲಿ ಕೇಂದ್ರ ಬಿಜೆಪಿ ನಾಯಕರು ರಾಜ್ಯ ಬಿಜೆಪಿಯ ಹಿತದೃಷ್ಟಿಯಿಂದ ಅಂಥ ನಿರ್ಧಾರಗಳನ್ನು ತೆಗೆದುಕೊಂಡ ಯಾವ ಉದಾಹರಣೆಯೂ ಕಾಣ್ತಾ ಇಲ್ಲ. ಅಟ್ಲೀಸ್ಟ್ ವಿರೋಧ ಪಕ್ಷದ ನಾಯಕನ ಆಯ್ಕೆ ವಿಚಾರವಾಗಿ ಒಂದು ನಿರ್ಧಾರವನ್ನು ಕೇಂದ್ರ ಬಿಜೆಪಿ ಹೊರಡಿಸುತ್ತಾ ಕಾದು ನೋಡಬೇಕು. ಇದೆಲ್ಲದರ ಜೊತೆಗೆ ಅವಧಿ ಮುಗಿದ್ರೂ ಕೂಡ ನಳಿನ್ ಕುಮಾರ್ ಕಟೀಲ್ ತಮ್ಮ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾರೆ. ಅಲ್ಲೇನಾದರೂ ಹೊಸ ನಾಯಕನನ್ನು ಕೂರಿಸ್ತಾರಾ ಕಾದು ನೋಡಬೇಕಾಗಿದೆ. ಈ ಎರಡೂ ಸ್ಥಾನಕ್ಕೆ ಟವಲ್ ಹಾಕಿದವರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಮತ್ತು ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿರುವುದರಿಂದಾಗಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಬಿಜೆಪಿ ಕಾದು ನೋಡಬೇಕು. ಯಾಕಂತ ಹೇಳಿದ್ರೆ ಇವರಿಗೂ ಕೂಡ ಪ್ರಮುಖ ಅಜೆಂಡಾ ಯಾವುದು ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆ. ಸೋತಿರುವಂತಹ ಸ್ಥಾನಗಳನ್ನು ಗೆಲ್ಲಬೇಕು. ಉಳಿದಿರುವಂತಹ ಲೋಕಸಭಾ ಚುನಾವಣೆಯ ಮೂರು ಸ್ಥಾನಗಳನ್ನು ಗೆಲ್ಲುವಂಥ ದೃಷ್ಟಿಯಿಂದ ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದೀವಿ, ತಳಮಟ್ಟದಿಂದ ನಾವು ವಿಶ್ವಾಸವನ್ನು ಮೂಡಿಸುವಂತಹ ಕೆಲಸವನ್ನು ಮಾಡ್ತಿದ್ದೀವಿ ಅನ್ನುವಂಥ ಮಾತನ್ನು ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಬಟ್ ಅದು ಎಷ್ಟರ ಮಟ್ಟಿಗೆ ಸರಿಯಾದ ಸಾರಥಿ ಇಲ್ಲದೆ ಸರಿಯಾದ ನಾಯಕನಿಲ್ಲದೆ ಇವೆಲ್ಲವೂ ಕೂಡ ಅಸಾಧ್ಯ. ಅಟ್ಲೀಸ್ಟ್ ಈ ಚರ್ಚೆಯ ನಂತರವಾದರೂ ಒಂದು ಅಧಿಕೃತ ಪ್ರಕಟಣೆ ಬರುತ್ತಾ ಕಾದು ನೋಡಬೇಕು. ನೀವು ನೋಡ್ತಾ ಇದ್ದೀರಿ ಆಗ್ತಿರುವ ಕೆಲವೊಂದು ಬೆಳವಣಿಗೆಗಳು. ಯಾಕಂತ ಹೇಳಿದ್ರೆ ದೆಹಲಿಗೆ ಇವತ್ತು ಅಮಿತ್ ಶಾ ಮತ್ತು ಬಸವರಾಜ ಬೊಮ್ಮಾಯಿಯವರು ಮೀಟುಕತೆ ನಡೆಸೋದ್ರಿಂದಾಗಿ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆಗಳು ನಡೆಯುತ್ತೆ ಅನ್ನುವಂತಹ ಕುತೂಹಲ ಇದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಜನಾರ್ದನ್, ಬಿಜೆಪಿಯಲ್ಲಿ ಬಹುಚರ್ಚಿತ ವಿಷಯ ಅಂತ ಹೇಳಿದ್ರೆ ಸದ್ಯಕ್ಕಂತೂ ವಿರೋಧ ಪಕ್ಷದ ನಾಯಕ ಮತ್ತು ರಾಜ್ಯಾಧ್ಯಕ್ಷ ಸ್ಥಾನ. ಅಟ್ಲೀಸ್ಟ್ ಇವತ್ತಿನ ಮೀಟಿಂಗ್ ನಂತರ ಆದರೂ ಅಧಿಕೃತ ಪ್ರಕಟಣೆ ಹೊರಗೆ ಬರ್ಬೋದಾ? ಹೇಗೆ? ಖಂಡಿತ ದಿವೇಶ್ವರಿ, ನೀವು ಹೇಳಿದಾಗೆ ಬಹಳ ನಿರೀಕ್ಷೆ ಇದೆ. ಇದು ಎಲ್ರಿಗಿಂತ ಹೆಚ್ಚಾಗಿ ಪಕ್ಷದವರಿಗೆ ನಿರೀಕ್ಷೆ ಇದೆ. ಅವರು ತುಂಬಾ ದಿನದಿಂದ ನಾವೆಲ್ಲ ವಿಚಾರಿಸಿದಾಗ ಇವತ್ತಾಗ್ಬೋದು ನಾಳೆ ಆಗ್ಬೋದು ಅನ್ನೋಂತ ಒಂದು ನಿರೀಕ್ಷೆಯಲ್ಲೇ ಇದ್ದಾರೆ. ಆದ್ರೆ ಹೈಕಮಾಂಡ್ ನಿಂದ ಅವ್ರಿಗೆ ಸರಿಯಾದ ರೆಸ್ಪಾನ್ಸ್ ಸಿಗ್ತಾ ಇರ್ಲಿಲ್ಲ. ಅಂದ್ರೆ ಯಾರನ್ನು ಕರೆದು ಮಾತಾಡಿಸೋದು ಆ ತರದ ಬೆಳವಣಿಗೆ ಹೆಚ್ಚಾಗಿ ಆಗ್ತಾ ಇರ್ಲಿಲ್ಲ. ಟಿ ರವಿ ಅವ್ರನ್ನ ಕರೆದು ಮಾತಾಡಿದ್ರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಚಾರವಾಗಿ, ಆದ್ರೆ ಅದು ಯಾವುದೇ ತೀರ್ಮಾನಕ್ಕೆ ಬಂದಿಲ್ಲ. ಆ ವೇಳೆಯಲ್ಲಿ ಅವರೆಲ್ಲ ಯೋಚನೆ ಮಾಡಿದ್ದು ಮೊದಲು ಪ್ರತಿಪಕ್ಷ ನಾಯಕನ ಆಯ್ಕೆಯನ್ನ ಮಾಡ್ಕೊಳ್ಳೋಣ, ನಂತರದ ರಾಜ್ಯಾಧ್ಯಕ್ಷ ಅಂತ ಹೇಳಿ ಹೇಳ್ತಾರೆ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಂತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ತಾಂತ್ರಿಕವಾಗಿ ಈಗ ರಾಜ್ಯಾಧ್ಯಕ್ಷರು ಇದ್ದಾರೆ, ಬಿಜೆಪಿಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಇದ್ದಾರೆ. ಈಗ ವಿಪಕ್ಷ ನಾಯಕನ ಸ್ಥಾನ ಖಾಲಿ ಇದೆ. ಈ ಕಾರಣಕ್ಕಾಗಿನೇ ಬೊಮ್ಮಾಯಿ ಅವ್ರನ್ನ ಇವತ್ತು ಕರೆಸ್ಕೊಂಡಿದ್ದಾರೆ, ಅಮಿತ್ ಶಾ ಅವರು ಭೇಟಿ ಮಾಡ್ತಾ ಇದ್ದಾರೆ, ನಡ್ಡಾ ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ. ಇವರೆಲ್ಲರ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸಿ ಪಕ್ಷದ ಎಲ್ಲ ಬೆಳವಣಿಗೆಯನ್ನ ತೆಗೆದುಕೊಂಡು ನಂತರ ಮತ್ತೆ ಒಂದಿಷ್ಟು ಸೂಚನೆಯನ್ನು ಕೂಡ ಅವರಿಗೆ ಸಲಹೆ ಸೂಚನೆಯನ್ನು ಕೂಡ ಕೊಡೋ ಸಾಧ್ಯತೆ ಇದೆ ಬೊಮ್ಮಾಯಿ ಅವರಿಗೆ. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆ ಅವರ ನೇತೃತ್ವದಲ್ಲಿ ಆಯ್ತು, ಆದ್ರೆ ಪಕ್ಷಕ್ಕೆ ಹಿನ್ನಡೆ ಆಯ್ತು. ಈ ಕಾರಣಕ್ಕಾಗಿ ಪಕ್ಷ ಸಂಘಟನೆ ವಿಚಾರವಾಗಿಯೂ ಕೂಡ ಅವ್ರ ಜೊತೆಯಲ್ಲಿ ಮಾತನಾಡಬಹುದು, ಅಥವಾ ಬೇರೆ ಏನಾದ್ರು ಚೇಂಜಸ್ ಇದ್ರೆ ದಿವೇಶ್ರಿ ಆ ವಿಚಾರವಾಗಿ ಕೂಡ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಇನ್ನು ಕುಮಾರಸ್ವಾಮಿ ಅವರ ವರ್ಷನ್ ಏನಿದೆ ಅದನ್ನ ಕೂಡ ತಿಳ್ಕೊಳ್ಳೋದಕ್ಕೆ ಕರೆಸಿರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಪಕ್ಷದಲ್ಲಿ ಬೇರೆ ಸಾಕಷ್ಟು ನಾಯಕರೆಲ್ಲರೂ ಕುಮಾರಸ್ವಾಮಿ ಅವರ ಬಗ್ಗೆ ಆಗ್ಲಿ JDS ಬಗ್ಗೆ ಆಗ್ಲಿ ಸ್ವಲ್ಪ ನೆಗೆಟಿವ್ ಆಗಿ ಮಾತನಾಡಿದ್ದಾರೆ. ಆದ್ರೆ ಬೊಮ್ಮಾಯಿ ಅವರು ಈ ಕ್ಷಣದವರೆಗೂ ಕುಮಾರಸ್ವಾಮಿ ಅವರ ವಿರುದ್ಧವಾಗ್ಲಿ ಪಕ್ಷ JDS ವಿರುದ್ಧವಾಗ್ಲಿ ಮಾತನಾಡಿಲ್ಲ. ಅವರ ಜೊತೆಯಲ್ಲಿಯೇ ಕುಳಿತು ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಪ್ರೆಸ್ ಮೀಟ್ ಅನ್ನು ಕೂಡ ಮಾಡಿದ್ರು. ಹಾಗಾಗಿ ಕುಮಾರಸ್ವಾಮಿ ಮತ್ತು ಬೊಮ್ಮಾಯಿ ಅವರ ಸಂಬಂಧ ಚೆನ್ನಾಗಿದೆ ಅನ್ನೋದು ಹೈಕಮಾಂಡ್ಗೂ ಕೂಡ ಗೊತ್ತು. ಮತ್ತು ಅವರ ನಿಲುವು ಏನಿದೆ, ನೆಕ್ಸ್ಟ್ ಮೈತ್ರಿಗೆ ಒಂದು ಯೋಚನೆ ಮಾಡ್ತಿದ್ದಾರಾ ಅಥವಾ ಏಕಾಂಗಿಯಾಗಿ ಹೋಗ್ತಾ ಇದ್ದಾರಾ? ಅಧಿವೇಶನ ಕರ್ನಾಟಕದಲ್ಲಿ ಸೀಮಿತವಾಗಿ ಬಿಜೆಪಿ ಜೊತೆ ಅವರು ಸಪೋರ್ಟಿವ್ ಆಗಿ ನಿಲ್ತಾರಾ? ಇದೆಲ್ಲ ವಿಚಾರವನ್ನು ಕೂಡ ಬೊಮ್ಮಾಯಿ ಅವರ ಜೊತೆಯಲ್ಲಿ ಚರ್ಚಿಸಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವ ಸಾಧ್ಯತೆ ಇದೆ. ಇವತ್ತು ಸಂಜೆ ಭೇಟಿಯಾದ ನಂತರದಲ್ಲಿ ಒಂದು ತೀರ್ಮಾನಕ್ಕೆ ಬರೋ ಸಾಧ್ಯತೆ ಅಂತೂ ಖಂಡಿತ ಇದೆ. ಇನ್ನೂ ವಿಳಂಬ ಮಾಡ್ತಾ ಹೋದ್ರೆ ಪಕ್ಷ ಡ್ಯಾಮೇಜ್ ಆಗತ್ತೆ ಅನ್ನೋದು ಹೈಕಮಾಂಡ್ಗೂ ಕೂಡ
ಅರಿವಿಗಿದೆ. ಆ ಕಾರಣಕ್ಕಾಗಿ ಇವತ್ತು ನಾಳೆ ಅಷ್ಟರಲ್ಲಿ ಒಂದು ವಿಪಕ್ಷ ನಾಯಕನ ಸ್ಥಾನ ಆಯ್ಕೆ ಮಾಡೋದು ಬೊಮ್ಮಾಯಿ ಅವರಿಗೆ ಅವಕಾಶ ಸಿಗುತ್ತಾ ಇರೋದಂತೂ ಬಹುಶಃ ಸ್ಪಷ್ಟ ಆಗುತ್ತೆ. ಸಿಗತ್ತೆ ಅಂತ ಆದ್ರೆ ಅದು ಕೂಡ ಅನೌನ್ಸ್ ಆಗಿ ಅವರು ಅಲ್ಲಿಂದನೇ ಡೆಲ್ಲಿಂದ ಬರೋ ಮೊದಲೇನೆ ಅನೌನ್ಸ್ ಆಗಿ ಬರುವಂತ ಸಾಧ್ಯತೆನೂ ಕೂಡ ಇದೆ. ಹಾಗಾಗಿ ಬಿಜೆಪಿಯಲ್ಲಿ ಇವತ್ತಿನ ದಿನವನ್ನ ಬಹಳ ಕಾತುರದಿಂದ ಕಾಯ್ತಾ ಇರುವಂತ ಒಂದು ಸಂದರ್ಭ ಕಂಡು ಬರ್ತಾ ಇದೆ ದಿವ್ಯಶ್ರೀ. ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಜನಾರ್ದನ್. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.